ಬಾಲಿವುಡ್ ಸಿನಿಮಾಗಳು ಮಾತ್ರ, ಹಿಂದಿ ಚಿತ್ರಗಳು, ಉಳಿದ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಚಿತ್ರಗಳು ಯಾಕಾಗಬೇಕು? ಹಾಗಂತ ಕರೆಯುವುದನ್ನು ನಿಲ್ಲಿಸಿ ಕನ್ನಡ ಚಿತ್ರಗಳು ಎಂದು ಕರೆದು ಸ್ವಾಭಿಮಾನ ತೋರಿಸಬೇಕು ಎಂದಿದ್ದಾರೆ ನಟ ಕಿಚ್ಚ ಸುದೀಪ್. ನಮ್ಮದು ಹಿಂದಿ ಚಿತ್ರಗಳಂತೆಯೇ ಒಂದು ಭಾಷೆಯ ಚಿತ್ರ. ಹಾಗಾಗಿ ಹಿಂದಿ ಚಿತ್ರಗಳು ಎಂದು ಕರೆಯುವಂತೆ ಕನ್ನಡ ಚಿತ್ರಗಳು ಎಂದೇ ಹೆಮ್ಮೆಯಿಂದ ಕರೆಯೋಣ ಅಂದಿದ್ದಾರೆ ಕಿಚ್ಚ ಸುದೀಪ್. ಇತ್ತೀಚಿನ ದಿನಗಳಲ್ಲಿ ದಕ್ಷಿಣದ ಬಹುತೇಕ ಚಿತ್ರಗಳನ್ನು ಪ್ಯಾನ್ ಇಂಡಿಯಾ ಚಿತ್ರ ಎಂದು ಕರೆಯಲಾಗುತ್ತದೆ. ಆದರೆ ಹಿಂದಿಯವರು ಪ್ಯಾನ್ ಇಂಡಿಯಾ ಅನ್ನುವ ಶಬ್ದವನ್ನೇ ಬಳಸುವುದಿಲ್ಲ, ಅದನ್ನು ಭಾರತೀಯ ಸಿನಿಮಾ ಎನ್ನುವಂತೆ ಬಿಂಬಿಸಲಾಗುತ್ತಿದೆ. ಹಾಗಾಗಿ ಕಿಚ್ಚ ಸುದೀಪ್ ಪ್ಯಾನ್ ಇಂಡಿಯಾ ಶಬ್ದವನ್ನೇ ಕಿತ್ತು ಹಾಕುವಂತೆ ಕರೆ ನೀಡಿದ್ದಾರೆ. ಹಿಂದಿ ಸಿನಿಮಾಗಳು ದಕ್ಷಿಣದಲ್ಲಿ ಡಬ್ಬಾಗಿ ಬಿಡುಗಡೆಯಾಗಲು ಕಷ್ಟಪಡುತ್ತಿವೆ, ದಕ್ಷಿಣದ ಸಿನಿಮಾಗಳು ಹಿಂದಿಗೆ ಡಬ್ಬಾಗಿ ಗೆಲುವು ಸಾಧಿಸುತ್ತಿವೆ. ಹಾಗಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಯಾವುದು, ಭಾರತೀಯ ಸಿನಿಮಾ ಯಾವುದು ಎನ್ನುವುದನ್ನು ಯೋಚಿಸಬೇಕಿದೆ ಎಂದಿದ್ದಾರೆ ನಟ ಸುದೀಪ್. ಕನ್ನಡ ಸಿನಿಮಾಗಳನ್ನು ಎಲ್ಲ ಭಾಷಿಗರು ನೋಡುತ್ತಿದ್ದಾರೆ. ಇಲ್ಲಿಂದ ಅನೇಕ ಭಾಷೆಗಳಿಗೆ ಕನ್ನಡದ ಚಿತ್ರಗಳು ಡಬ್ಬಾಗುತ್ತಿವೆ. ಕಿಚ್ಚ ಸುದೀಪ್ ನಟನೆಯ ವಿಕ್ರಾಂತ್ ರೋಣ ಸಿನಿಮಾ ಕೂಡ 10ಕ್ಕೂ ಹೆಚ್ಚು ಭಾಷೆಗೆ ಡಬ್ಬಾಗಿ ಬಿಡುಗಡೆಯಾಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಈ ಹೊತ್ತಿನಲ್ಲಿ ಕಿಚ್ಚ ಆಡಿರುವ ಮಾತುಗಳು ಸಿನಿಮಾ ರಂಗದಲ್ಲಿ ಸಂಚಲನ ಮೂಡಿಸುತ್ತಿವೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ನಮಸ್ಕಾರ.